ಹಾಯ್ ಲೋಕವೆಲ್ಲ ಹೇಳುತ್ತೈತೆ ಕೇಳಿ, ಆನೆ ಪಕ್ಷ ಗೆಲ್ಲುತ್ತೈತೆ, ಗೆದ್ದು ದೇಶವನ್ನು ಆಳುತ್ತೈತೆ. ಸಿದ್ದಪ್ಪ ಸ್ವಾಮಿಯೇ ಬಂದರು ಮದ್ದಾನ ಮೇಲೇರಿ, ಆ ನೀಲಿ ಸಿದ್ದಪ್ಪಾಜಿ ನಮಗಾಗಿ ನಿಂತರು ನೀಲಿ ಬಾವುಟ ಸೇರಿ. ಆದರಗೆ ದೊಡ್ಡವರೇನೆ ವರವನ್ನು ಕೊಟ್ಟವರೇ ಬಿ ಎಸ್ ಪಿ ಪರವಾಗಿ, ನಮ್ಮ ಮುದ್ದು ಮಾದಪ್ಪನೇ ಯುದ್ಧಕ್ಕೆ ನಿಂತವರೇ ಬಿ ಎಸ್ ಪಿ ಪರವಾಗಿ. ನಾಳೆ ಬರುವ ಕಲಿಯುಗದಿ ಆನೆಯಾಗಿ ನಾ ಬರುವೆ, ನಿಮ್ಮ ಕಷ್ಟದ ಬಿಡುಗಡೆಗೆ ಸಂವಿಧಾನವೇ ಆಗಿರುವೆ ಎಂದು ಮಂಟೆ ಸ್ವಾಮಿ. ಎದ್ದು ಬಂದವರೆ ಇಂದು ಬಿ ಎಸ್ ಪಿ ಗೆಲುವಿಗೆ ಮುಂದೆ ನಿಂತವ್ರೆ, ಲೋಕವೆಲ್ಲ ಹೇಳುತ್ತೈತೆ ಕೇಳಿ, ಆನೆ ಪಕ್ಷ ಗೆಲ್ಲುತ್ತೈತೆ, ಗೆದ್ದು ದೇಶವನ್ನು ಆಳುತ್ತೈತೆ. ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ಬಹುಜನ ಸಮಾಜ ಪಕ್ಷದ ಏನು ಯುವಜನರು ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲ ಗ್ರಾಮಗಳಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಈ ದಿನ ಕುಂಬಾರನಹಳ್ಳಿಯಲ್ಲಿ ನಾನಕ್ ಅವರ ನೇತೃತ್ವದಲ್ಲಿ ಹಲವಾರು ಯುವಜನರು ಇವತ್ತು ತಮ್ಮ ಪ್ರತಿನಿತ್ಯ ಬೆಳಗಿನ ಜಾವದಿಂದ ಹಿಡಿದು ಸಂಜೆವರೆಗೂ ಈ ಒಂದು ಬಹುಜನ ಸಮಾಜ ಪಕ್ಷದ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ. ಈ ಒಂದು ಬಹುಜನ ಸಮಾಜ ಪಕ್ಷವನ್ನು ಪ್ರತಿಯೊಬ್ಬರೂ ಸಹ ಒಂದು ಬೆಂಬಲಿಸ್ತಾ ಇದ್ದಾರೆ. ನಾನಾದರೂ ಮಾಧ್ಯಮದ ಮುಖಾಂತರ ನನ್ನೆಲ್ಲ ಯುವಜನರು ಸ್ವಯಂವಾಗಿ ದುಡಿತಕ್ಕಂಥ ಎಲ್ಲ ಯುವಜನರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯಮಾಡಿ ಮತಬಂದವರು ಬಹುಜನ ಸಮಾಜ ಪಕ್ಷದ ಆನೆ ಗುರುತಿಗೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಆದ ನಾನು ಸ್ಪರ್ಧಿಸಿ ಮಾಡಿದ್ದು ಕ್ರಮ ಸಂಖ್ಯೆ 2 ಆನೆ ಗುರುತಿಗೆ ತಮ್ಮೆಲ್ಲರೂ ಸಹ ಒಂದು ಮತದಾನವನ್ನು ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೇನೆ. ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಅನೇಕ ಯುವಜನರು ಕೆಲಸ ಮಾಡ್ತಾ ಇದ್ದಾರೆ. ಈ ಸಾರಿ ನಮಗೆ ಅಂತಿಮ ನಿರ್ಣಯ ಬೆಹನ್ ಕುಮಾರಿ ಮಾಯಾವತಿ ಜೀರವರು ಪ್ರಧಾನಿ ಆಗಲೇಬೇಕು, ಭಾರತ ಸರ್ಕಾರ ನಿರ್ಮಾಣ ಆಗಲೇಬೇಕು ಅಂತೇಳಿ ಅನೇಕ ಜನರು ಬಹುಜನ ಸಮಾಜ ಪಾರ್ಟಿಯಲ್ಲಿ ತನು ಮನ ಧನವನ್ನು ಕೊಟ್ಟು ಒಂದು ಓಟು ಒಂದು ನೋಟು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ನೀಡುವುದರ ಮುಖಾಂತರ ಜನರ ಹತ್ರನೇ ನಾವು ದುಡ್ಡನ್ನು ಕೇಳ್ತೀವಿ. ಅವ್ರು ಕೊಡ್ತಕ್ಕಂತಹ ದುಡ್ಡುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲೇ ಅಡುಗೆಯನ್ನು ಮಾಡಿ ಊಟವನ್ನು ಮಾಡಿ ಬಹುಜನ ಸಮಾಜ ಪಕ್ಷವನ್ನು ಮಾನ್ಯವರ ಕಾಂಚೀರಾಮ್ ಸಾಹೇಬರು ಯಾವ ರೀತಿ ಮುಂದುವರಿಸ್ತಾರೋ ಅವರ ಕೆಲವೊಂದು ವಿಚಾರಗಳನ್ನು ಓದ್ಕೊಂಡು ನಾವು ಮತ್ತು ಅಣ್ಣ ಮಹೇಶ್ ಅಣ್ಣನವರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಆ ದಾರಿಯಲ್ಲಿ ಇವತ್ತು ಎಲ್ಲ ಬಹುಜನ ಯುವಕರು ಮುಂದೆ ಹೋಗ್ತಾ ಇದ್ದಾರೆ. ನಮಗನ್ನಿಸ್ತಾ ಇದೆ ನಾವು ಈ ಕಟ್ತಾ ಇರತಕ್ಕಂತಹ ಚಳುವಳಿ ಬಹಳ ಪವಿತ್ರವಾದಂತಹ ಚಳುವಳಿ. ಈ ಚಳುವಳಿ ಸಕ್ರಿಯವಾಗಿ ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ನಾನು ಹೇಳೋದಿಷ್ಟೇ, ಡಿ ಕೆ ಸುರೇಶ್ ಅವರವರು ರೋಡ್ ಮಾಡಿಸಿರ್ಬೋದು, ಕುಡಿಯೋದಕ್ಕೆ ನೀರು ಕೊಟ್ಟಿರ್ಬೋದು, ಆದರೆ ಎಷ್ಟು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದ್ದಾರೆ? ಈ ಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂತಹ ಡಿ ಕೆ ಸುರೇಶ್ರವರು ಎಷ್ಟು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದ್ದಾರೆ? ಮತ್ತು ಬಗುರುಕುಂ ಸಾಗುವಳಿಯನ್ನು ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಆದರೆ ಅಕ್ಕ ಮಾಯಾವತಿಯವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಸುಮಾರು 100,000 ಒಂದೊಂದು ಕುಟುಂಬಕ್ಕೆ 3-3 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ.
ಬಹುಶಃ ಪ್ರಧಾನಿ ಆಗಿ ಆಗ್ತಾರೆ ಈ ಬಾರಿ ಅಭಯನ್ ಕುಮಾರಿ ಮಾಯಾವತಿ ಅಕ್ಕರ್ ಅವರು. ಈ ಎಲ್ಲ ಭಾರತ ದೇಶದ ಬಡತನ, ನಿರುದ್ಯೋಗ, ಅಸ್ಪೃಶ್ಯತೆ, ಅಸಮಾನತೆ ನಿರ್ವಹಣೆ ಆಗ್ತಕ್ಕಂತಹ ಕಾಲಘಟ್ಟ, ಒಂದು ಸುದೀರ್ಣವಾದಂತಹ ಅವಕಾಶ ಬಂದಿದೆ. ಬಹುಶಃ 60 ವರ್ಷಗಳ ಕಾಲ ನಾವು ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟರೆ ಅದೇ ಬಡತನ, ಅದೇ ನಿರುದ್ಯೋಗ, ಅದೇ ಅಸ್ಪೃಶ್ಯತೆ. ಕಾಂಗ್ರೆಸ್ನ ಇನ್ನೊಂದು ಮುಖ ಆಗಿರ್ತಕ್ಕಂತಹ BJPಗೆ ಅಧಿಕಾರವನ್ನು ಕೊಟ್ಟರೆ ಅದೇ ಬಡತನ, ಅದೇ ನಿರುದ್ಯೋಗ, ಅದೇ ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಾಳಿಕೆ. ಈ ಬಾರಿ ಭಾರತ ದೇಶದ, ಕರ್ನಾಟಕದ, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚಿಕ್ಕಾಗಡೆ ಕೃಷ್ಣ ಚಿನ್ನಪ್ಪ ಅವರ ಪರವಾಗಿ ಮತ ಕೇಳುವುದರ ಮುಖಾಂತರ ಈ ಬಾರಿ ನಿರ್ಣಾಯಕವಾಗಿ ಚಿನ್ನಪ್ಪ ಅವರು ಜಯಶೀಲರಾಗ್ತಾರೆ. ಆ ಒಂದು ಹಂತದಲ್ಲಿ ಬಹುಜನ ಸಮಾಜ ಪಾರ್ಟಿ ಕೆಲಸವನ್ನು ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಓಟು ಮಾರಾಟ ಮಾಡದೆ ಆನೆಗೆ ಮತವನ್ನು ನೀಡಿ. ಓಟು ನಾವು ಎಲ್ಲಿವರೆಗೂ ಮಾರಾಟ ಮಾಡ್ತಿರೋ ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಎಂಥ ಸ್ಥಿತಿಯಲ್ಲಿರುತ್ತೆ ಅಂತ ಒಂದು ಸಾರಿ ಈಗಿರ್ತಕ್ಕಂತಹ ಯುವಕರು ಯೋಚನೆಯನ್ನು ಮಾಡಿ. ಎಂಡ ಸಾರಾಯಿ ಹಣ ಆಸೆ ಆಕಾಂಕ್ಷೆಗಳಿಗೆ ಅಂಜದೆ ನಿಮ್ಮ ಓಟನ್ನು ನೀವು ಪ್ರಾಮಾಣಿಕವಾಗಿ ಚಲಾಯಿಸಿ ಈ ಬಾರಿ ಭಾರತ ದೇಶವನ್ನು ಉಳಿಸಿ. ನೀವು ಭಾರತ ದೇಶವನ್ನು ಉಳಿಸ್ತೀರಾ ಅಂತ ಹೇಳ್ತಾ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಕೂಡ ನಿಮ್ಮನ್ನು ಕೈಮುಗಿದು ಕೇಳ್ಕೊಳ್ತಾರೆ. ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗುಂಬಾರ್ನಹಳ್ಳಿ ವ್ಯಾಪ್ತಿಯಲ್ಲಿ ನಮ್ಮ ವೈ ಚಿಕ್ಕಾಗಡೆ ಅವರ ಪರವಾಗಿ ಈ ಗ್ರಾಮಕ್ಕೆ ಬಂದಿದ್ದೀರಿ. ನಮ್ಮ ಚಿನ್ನಪ್ಪನವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ಪ್ರಚಾರ ನಡೀತಾ ಇದೆ.